ಹೇಳಕ್ಕಾಗ್ತದೆ. ಓಕೆ, ಈ ಚಲುವರಾಯ ಸ್ವಾಮಿ ಅವರು ಇಲ್ಲದೆ ಇದ್ದಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಬಂದುಬಿಡ್ತಿದ್ರು ಅಂತಲೂ ಅಂತಾರಪ್ಪ. ನಾವು ಗೆಲ್ಸಿದ್ರು, ನಾವು ಚುನಾವಣೆ ಮಾಡಿರ್ತಾನೆ ಅವ್ರನ್ನ ನಾವು ಕರೆಯೋಕ್ಕೆ. ಅವರು ಮೇಡಮ್ ಬಗ್ಗೆ ನಮಗೆ ಗೌರವ ಇದೆ, ಬಿಕಾಸ್ ಆಫ್ ಅಂಬರೀಷ್ ಮಿಸಸ್. ಅಂಬರೀಷು ನಾನು ಅತ್ಯಂತ ಆತ್ಮೀಯ ಗೆಳೆಯರು. ಅಂಬರೀಷು ರಾಮನಗರದಲ್ಲಿ ಸೋತಾಗ ಮಂಡ್ಯಕ್ಕೆ ಅವತ್ತಿದ್ದಂಥ ನಾಗೇಗೌಡರು, ಶಿವರಾಮೇಗೌಡರು, ನಮ್ಮ ಕೆ ಆರ್ ಪೇಟೆ ಕೃಷ್ಣವರು, ದೇವೇಗೌಡರು ಎಲ್ಲರೂ ಬೇಡ, ಅವರನ್ನು ರಾಜಕೀಯವಾಗಿ ಅವ್ರಿಗೆ ಆಗಲ್ಲ ಅಂತೇಳಿ ತೀರ್ಮಾನ ಮಾಡಿದರು. ಅವಾಗ ಎಸ್ ಟಿ ಜಯರಾಮ್ ಅವರು ಒಬ್ಬರು ಮಂತ್ರಿ ಇದ್ದರು. ನಾನು ಇದೇ ಪುಟ್ಟರಾಜ್ ಇವತ್ತೇನು ಮಂಡ್ಯ ಜಿಲ್ಲೆ ಲೀಡರ್ ಇದ್ದಾರೆ ಜನತಾದಳದವರು, ಅವರು ಇಬ್ಬರೂ ಸತತವಾಗಿ ಜಯರಾಮ್ ಅವ್ರನ್ನ ಕನ್ವಿನ್ಸ್ ಮಾಡಿ ಇಷ್ಟು ಜನ ಎಮ್ ಎಲ್ ಎ ವಿರೋಧ ಮಾಡಿದ್ರು ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತ ನಾನು ಉಪಾಧ್ಯಕ್ಷ ಆಗಿದ್ದೆ ಜಿಲ್ಲಾ ಪಂಚಾಯತಿಲಿ. ಹಠ ಮಾಡಿ ಕಾಂಗ್ರೆಸ್ ಜೆ ಡಿ ಎಸ್ ಕರ್ಕೊಂಡೋಗಿ ಫಸ್ಟು ಟಿಕೆಟ್ ಕೊಡಿಸಿ ನಿಲ್ಲಿಸಿದ್ದು. ಗೆದ್ದರು, ಅದಾದಮೇಲೆ ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ಸಲ್ಲಿ 2 ಸಲ ಎಮ್ ಪಿನೂ ಆದರು, ಮಂತ್ರಿನೂ ಆದರು. ಸೊ ಅದಾದಮೇಲೆ ಅವ್ರು ತೀರ್ಕೊಂಡಾಗ ಅವ್ರ ಮಿಸಸ್ಸು ನಾನು ಜೆ ಡಿ ಎಸ್ಗೂ ಅವ್ರಿಗೂ ಸ್ವಲ್ಪ ಘರ್ಷಣೆ ನಡೆಯಿತು, ಮೇಡಮ್ಗೂ ಕುಮಾರಸ್ವಾಮಿಯವ್ರಿಗೂ. ಆವಾಗ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತಾಯಿದ್ದೀನಿ, ಪಕ್ಷದಿಂದ ಟಿಕೆಟ್ ಕೊಡಿ ಅಂತ ದೇವೇಗೌಡರ ಮನೆ, ಸಿದ್ದರಾಮಯ್ಯನವ್ರ ಮನೆಗೂ ಬಂದಿದ್ದರು, ಡಿ ಕೆ ಶಿವಕುಮಾರ್ ಮನೆಗೂ ಹೋಗಿದ್ರು, ನಮ್ಮನ್ನು ಕೇಳಿದ್ರು. ಆವಾಗ ನಾವು ಕೋಯಲೇಷನ್ ಇರೋದ್ರಿಂದ ನಾವು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೀವಿ, ಅದನ್ನು ನಾವು ಕ್ಯಾಂಡಿಡೇಟ್ ಮಾಡಲಿಕ್ಕೆ ಆಗಲ್ಲ ಅನ್ನೋದು ನಮ್ಮ ಪಕ್ಷದ ತೀರ್ಮಾನ ಆಯಿತು. ಅದಾದಾಗ ಅವ್ರು ಇಂಡಿಪೆಂಡೆಂಟಾಗಿ ಹೋದರು. ಇಂಡಿಪೆಂಡೆಂಟಾಗಿ ಹೋದಾಗ ನಮ್ಮನ್ನು 2-3 ಸಲ ಭೇಟಿ ಮಾಡಿದ್ದು ಸತ್ಯ, ಕೇಳಿದ್ದು ಸತ್ಯ. ಅದನ್ನು ನಾವು ಹೇಳೋದು, ನಾವು ನಿಮಗೂ ಮಾಡಲ್ಲ ಅವ್ರಿಗೂ ಮಾಡಲ್ಲ, ನಾವು ನ್ಯೂಟ್ರಲಾಗಿರ್ತೀವಿ. ನಮ್ಮ ಕಾರ್ಯಕರ್ತರು ಅವ್ರಿಗೆ ಖುಷಿ ಹೆಂಗಿರುತ್ತೆ ಹಂಗೆ ಮಾಡಲಿ, ಅವ್ರಿಗೆ ಇಷ್ಟ ಆದಂಗೆ. ಬಟ್ ನಾವು ಯಾವುದೇ ಕಾರಣಕ್ಕೆ ಈ ಸಾರಿ ಈ ಚುನಾವಣೆ ಕುಮಾರಸ್ವಾಮಿಯವರಾಗಲಿ ಜನತಾದಳದಲ್ಲಾಗಲಿ ನಮ್ಮನ್ನು ಬಳಸ್ಕೊಳ್ಳೋದಲ್ಲೇ ಇರೋದ್ರಿಂದ ನಾವು ಮೇಲೆ ಬಿದ್ದು ಅವ್ರಿಗೆ ಚುನಾವಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಪಕ್ಷದ ಲೀಡ್ರು. ಅಷ್ಟಾದ್ರೂ ಡಿ ಕೆ ಶಿವಕುಮಾರು, ದಿನೇಶ್ ಗುಂಡೂರಾವ್, ಅವತ್ತಿದ್ದಂಥ ಇನ್ಚಾರ್ಜ್ ವೇಣುಗೋಪಾಲು, ಸಿದ್ದರಾಮಯ್ಯ, ಇಷ್ಟು ಜನ ನನ್ನನ್ನು 3 ಬಾರಿ ಕರೆದು ಕೇಳಿದ್ರು. ಅವ್ರು 3 ಬಾರಿ ಕರೆದಾಗ್ಲೂ ಕುಮಾರಸ್ವಾಮಿಯವರು ಯಾವತ್ತೂ ಬರಲಿಲ್ಲ. ಕುಮಾರಸ್ವಾಮಿಯವರು ಯಾವತ್ತೂ ನನಗೆ ಫೋನ್ ಮಾಡಲಿಲ್ಲ. ಅವ್ರ ಮಗ ಕ್ಯಾಂಡಿಡೇಟ್ ಆದವರು ಯಾವತ್ತೂ ಫೋನ್ ಮಾಡಲಿಲ್ಲ. ನಾನು ಹೆಂಗ್ರಿ ಈ ಚುನಾವಣೆಗೆ ಹೋಗಿ ಕ್ಯಾನ್ವಾಸ್ ಮಾಡಲಿ? ನನಗೂ ಒಬ್ಬ ಸ್ವಾಭಿಮಾನ ಇಲ್ವಾ? ಹಾಂ, ಅವರಾಗ ಅವರೇ ತಪ್ಪು. ಈಗ ನಾನು 99ರಲ್ಲಿ ಇಡೀ ಹಳೆ ಮೈಸೂರಿನಲ್ಲಿ ಸೋತಾಗ ನಾನೊಬ್ಬ ಗೆದ್ದು ಅವ್ರ ಜೊತೆ ನಿಲ್ತೀನಿ. ಮಂಡ್ಯದಲ್ಲಿ 8 ಸೋತಿ ನಾನೊಬ್ಬ ಗೆದ್ದಾಗ ಅವ್ರ ಜೊತೆ ನಿಲ್ತೀನಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಗಲು ಇರಲು ಹೋರಾಟ ಮಾಡ್ತೀನಿ. ಸೊ ಇಷ್ಟಿದ್ದಾಗ್ಲೂ ಅಷ್ಟು ನಾವು ಪಕ್ಷ ಬಿಟ್ಟೋದ ತಕ್ಷಣವೇ ದ್ವೇಷ ಮಾಡೋದು ಯಾಕೆ ಬೇಕು? ಯಾವತ್ತು ಈಗ ಒಂದು ಮನೆ ಗಂಡ ಹೆಂಡತಿನೇ ಡೈವರ್ಸ್ ಆಯ್ತಾರೆ, ಅಪ್ಪ ಮಕ್ಕಳೇ ದೂರ ಆಗ್ತಾರೆ, ಒಂದು ಪಕ್ಷದಲ್ಲಿ ರಾಜಕಾರಣದಲ್ಲಿ ಹೋದ ತಕ್ಷಣ ಆಯ್ತಪ್ಪ ನಾನು ಅವರು ಜೊತೆಲಿದ್ದೋ, ಸ್ನೇಹ ವಿಶ್ವಾಸ ಜೊತೆಲಿ ರಾಜಕಾರಣ ಮಾಡಿದ್ದೀವಿ, ಅವರೇನೋ ಪಕ್ಷ ಬಿಟ್ಟಿದ್ದಾರೆ, ಬಿಡಲಿ ಬಿಡ್ರಿ, ಇನ್ನು ಮುಂದೆ ಅವ್ರ ವಿಚಾರ ಮಾತಾಡಲ್ಲ ಅಂತೇಳಿ ಅದು ಬಿಟ್ಬಿಟ್ಟು ಅವರ ಅಜನ್ಮ ಶತ್ರು ವೈರಿ, ಅವ್ರನ್ನ ಸೋಲ್ಸೋದೇ ನಮ್ಮ ಕೆಲಸ, ಅವ್ರನ್ನ ಹಿಡಿಯೋದೇ ನನ್ನ ಕೆಲಸ, ನಾನು ಅವ್ರ ವಿರುದ್ಧನೇ ಹೋರಾಟ ಮಾಡೋದು, ಇದೆಲ್ಲ ಒಂದು ಸಂಸ್ಕಾರ ಇರೋವಂಥ ಲಕ್ಷಣ ಅಲ್ಲ. ಬಟ್ ಅವರು ಅವ್ರಿಗೆ ಸ್ವತಂತ್ರ ಇದ್ದಾರೆ, ಅವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ಇದು ಮಾಡಲಿ. ಈ ಚುನಾವಣೆ ಅದರಲ್ಲೂ ಎಸ್ಪೆಷಲಿ ನೀವು ನಿಖಿಲ್ ಅಂದದಕ್ಕೆ ನನಗೆ ಇಷ್ಟೆಲ್ಲ ಹೇಳಬೇಕಾದ ನೀವಾಯಿತು. ನಾನು ಅವ್ನು ಸೋತಾಗ ಒಂದು ರೀತಿ ಮಂಡ್ಯದಲ್ಲೇ ನಾನು ಪ್ರೆಸ್ಸಲ್ಲಿ ಹೇಳಿದೆ, ನಾನು ಅತ್ಯಂತ ನೋವಾಯಿತು. ನನಗೆ ಕುಮಾರಸ್ವಾಮಿ ಸೋತಿದ್ರು ನೋವಾಗ್ತಿರಲಿಲ್ಲ, ನಾನೇನು ಸುಳ್ಳು ಹೇಳಲ್ಲ, ಕುಮಾರಸ್ವಾಮಿ ಸೋತಿದ್ರು ಖಂಡಿತ ನಂಗೆ ನೋವಾಗ್ತಿರಲಿಲ್ಲ. ಆ ಹುಡುಗ ರಾಜಕೀಯದಲ್ಲಿ ಇಷ್ಟು ಬೇಗ 2 ಬಾರಿ ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು ನನಗೆ ಖಂಡಿತ ಬೇಜಾರಾಯಿತು ಅಂತ ನಾನು ಅವತ್ತೇ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.